ಸಿಕ್ತರು ಇದು ಇಷ್ಟಕ್ಕಾದ್ರೂ ನಮಗೆ ಭಾಗ್ಯ ಸಿಕ್ತಲ್ಲ ಅಂತಾದ್ರೂ ಒಂದು ಕೊರಗಿದೆ. ಕೆಲವು ಮಂದಿನ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಇದಕ್ಕಿಂತ ಮುಂಚೆನೆ ಎಚ್ಚೆತ್ಕೊಂಡಿದ್ರೆ ನಮ್ಮ ಎಲ್ಲ ಗುರುಗಳನ್ನ ಕಣ್ತುಂಬಿತ್ತಲ್ಲ ಅಂತ. ಈಗ ನೋಡ್ರಿ, ಕಿಶನ್ ರಾವ್ ಸರ್ ಅಂತ ಇದ್ರು, ಬಹುಶಃ ನೀವೇನೀಗ ಇದ್ದೀರಿ, ಸ್ವಲ್ಪ ವರ್ಷ 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 ಹಿಂದಕ್ಕೆ ಹೋಗ್ರಿ, 77 ಬಂದಿರಿ ಅನ್ಕೊಳ್ರಿ. ಸ್ವಲ್ಪ ಕಣ್ಣು ಮುಚ್ಕೊಂಡು ಮನಸ್ಸನ್ನ ಈಗ ಏಕಾಗ್ರತೆ ಮಾಡಿ, ಅವಾಗ ನೀವೇನ್ ಚಿಟ್ಟೆ ಹಾಕೊಂಡಿದ್ರು, ಸಣ್ಣ ಪಟ್ಟ ಇದಾಕೊಂಡಿದ್ರು ನೋಡ್ಕೊಂಡ್ರೆ, ಅಕಸ್ಮಾತ್ ಲೇಟ್ ಆಗಿ ಬಂದ್ರೆ ಅಂದ್ರೆ ಗೇಟ್ ಅಲ್ಲಿ ಒಬ್ರು ಚಡಿ ಹಿಡ್ಕೊಂಡು ನಿಂತ್ಕೊಂಡಿದ್ರು. ನಿಮಗೆ ಗೇಟ್ಗಳು ನೆನಪು ಆಗಬಹುದು, ಬಹುಶಃ ನಾನು ಕೂಡ ವರ್ಷ ಹೇಳಿದ್ದೀನಿ ಲೇಟ್ ಆಗಿ ಬಂದಾಗ. ಅವರೇ ಕಿಶನ್ ರಾವ್ ಹೆಡ್ ಮಾಸ್ಟರ್ ಆಗಿತ್ತು ಅವರು ನಮ್ಗೆ. ಸೊ ಕಿಶನ್ ರಾವ್ ಮಾಸ್ಟರ್ ಇವತ್ತಿಲ್ಲ, ಸಿಗ್ತಾರ ಸಿಕ್ಲಿಲ್ಲ. ಆ ನಂತರ ಧೀರೇಂದ್ರ ಆಚಾರ್ಯ ಸರ್ ನಮ್ಗೆ ಇವತ್ತು ಸಿಕ್ಕಲ್ಲ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಕುಲಕರ್ಣಿ ಸರ್ ವಿಜ್ಞಾನ ಹೇಳ್ಬೇಕಂದ್ರೆ ಸುಮ್ಮನೆ ಹೇಳ್ಬೇಕನ್ನೋರಲ್ಲ, ಯಾಕಂದ್ರೆ ಅವರು ಸಿಲೆಬಸ್ ಮುಗಿಸ್ಬಿಟ್ಟು ಹೋಗ್ಬೇಕನ್ನೋ ಶಿಕ್ಷಕರಾಗಿರ್ಲಿಲ್ಲ, ಗುರುಗಳಾಗಿದ್ರು. ಗುರು ಅಂದ್ರೆ ಏನರ್ಥ? ಗುರು ಅಂದ್ರೆ ಏನರ್ಥ? ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ಜ್ಞಾನ. ಸೊ ಗುರು ಅಂತಂದ್ರೆ ಈ ಅಜ್ಞಾನದ ಕತ್ತಲೆಯನ್ನ ಹೋಗಲಾಡಿಸುವಂತ ಜ್ಞಾನದ ಬೆಳಕು ಅಂತ ಅರ್ಥ. ಹಾಗಾಗಿ ನಾವು ಮೆಂತೆ ಅವು ಇವು ಹಾಕ್ತಿದ್ವಿ, ಮೆಂತೆ ಮತ್ತೆ ಸಾಲೆಗೆ ಹೋಗಿ ಚಾಪುಡಿ ಗಿಪುಡಿ ತಂದು ಗೊಬ್ಬರ ಹಾಕೋದು, ಆದ್ರ ಮುಂದೆ ನಮಗೆ ಬರ್ಬೋದು ಅಂತಂದು. ಸೊ ಇಂತೆಲ್ಲ ಹತ್ತು ಪೈಸೆಗೆ 8 ರೂಪಾಯಿ ಬರ್ತಾ 34 ನಂಬರ್ ಅದು. ಆ ದಿನ ಏನಂದ್ರೆ ನನ್ಗೆಂತ ಕರೀಲ್ಲ, ನಮ್ಮ ಅವರು ಅವರೆಲ್ಲ ಇದ್ರಲ್ಲಿ ಹೇಳಿದ್ರು ಇವ್ರದನ್ನ ಎಲ್ಲರೂ ಕರೆದು ಅವ್ರಿಗೆ ಇಲ್ಲ ನೀವು ಕಾಲೇ ಕರ್ಕೊಳಂಗಿಲ್ಲ ಇದು ಹೋಗ್ರಿ ಅಂತಂದಾಗ ನೋಡಿ ಇಷ್ಟು ನಡೆಸ್ತಿದ್ವಿ ನಾವು ಬಸ್ ಸ್ಟ್ಯಾಂಡ್ ಆಗಿ. ನಮ್ಮ ಗುರುಗಳು ಈಗ ನಾವು ಮುಗಿಸಿ ಬಂದ ಮೇಲೆ ಕೂಡ ಇಂದ ಒಕ್ಕಟ್ಟುಗಳು ಬರ್ತವೆ ಮಾತಾಡಬೇಕಂತ ನಾನು ಜಾಸ್ತಿ ಈಗ, ಯಾಕಂದ್ರೆ ನಾವು ಉಪನ್ಯಾಸ ಮಾಡಿರೋರು ಉಪನ್ಯಾಸ ಕೈಯೊಳಗೆ ಮೈಕ್ ಹೆಣ್ಮಕ್ಳ ಮುಂದೆ ಕನ್ನಡಿ ಬಹಳ ಅಪಾಯಕಾರಿ ಅಂತ ಅಂತಾರೆ ಅನುಭವಿಕರು. ಅದಕ್ಕೆ ಇದರಲ್ಲಿ ನಮಗೆ ಸಾರ್ಥಕ ಬದುಕು ಏನಂದ್ರೆ ಗುರುಗಳ ಆಶೀರ್ವಾದ.